ನಿಮ್ಮ ಹೆಸರೇನು? ಕಮಲ್ ಅಂತ. ಯಾವ ಊರಿಂದ ಬಂದಿದ್ದೀರಾ? ಹಾಸನದಿಂದ. ಹಾಸನದಿಂದ ನಿಮ್ಗೆ ಹೇಗ್ ಬಂದ್ರಿ ಈಗ ಆರ್ವಿಎಂ ಫೌಂಡೇಶನ್ಗೆ ಹೇಗ್ ಬಂದ್ರಿ? ಎಲ್ಲಿರ್ಗೊಳ್ಳೆ ಇನ್ವೆಸ್ಟ್ ಆಗ್ರಿ. ಏನಾಯ್ತು? ಮರದಿಂದ ಬರುವ ಇಳಿಬೇಕಾದ್ರೆ ಇಳಿಬೇಕಾದ್ರೆ ಓಕೆ. ಆಮೇಲೆ ಏನಾಯ್ತು? ಆಮೇಲೆ ಏನಿಲ್ಲ, ರೋಡ್ ಸೈಡ್ ಜ್ಞಾನ ಜ್ಞಾನ ತಪ್ಪೋಯ್ತು. ಏನಾಗ್ತದೆ ಗೊತ್ತಾಗಿಲ್ಲ. ಬಿದ್ದೋದ್ರಿ ಅಲ್ಲೇ, ಅಲ್ಲಿ ಬಿದ್ದೋದೆ. ಆಮೇಲೆ ಬೆಂಗ್ಳೂರ್ಗೆ ಹೇಗ್ ಬಂದ್ರಿ? ಬೆಂಗ್ಳೂರ್ ಹಿಂಗ್ ಬಂದ್ರೆ ಗೊತ್ತಾಗಿಲ್ಲ. ನಿಮಗೆ ಗೊತ್ತಿಲ್ಲ? ಗೊತ್ತಿಲ್ಲ. ನಿಮ್ಗೆ ಎಚ್ಚರ ಆದಾಗ ಎಲ್ಲಿದ್ರಿ? ಆಮೇಲೆ ಇಲ್ಲಿಲ್ಲ, ಇಲ್ಲಿ ವಾಸ್ತಿಲ್ಲ. ಓಕೆ, ಚೆನ್ನಾಗಿ ನೋಡ್ಕೊಂಡ್ರು ಊಟ ತಿಂದಿಲ್ಲಿ. ನಮ್ಮನೆಯಲ್ಲೂ ಅದು ನೋಡ್ಲಿ. ನಿಮ್ಗೆ ಎಚ್ಚರ ಆದಾಗ ನೀವು ಆರ್ವಿಎಂ ಫೌಂಡೇಶನ್ ಆಸ್ಪತ್ರೆ ಇಲ್ಲಿ. ಅದಾದ್ಮೇಲೆ ಏನಾಯ್ತು? ಅದಾದ್ಮೇಲೆ ಇಲ್ಲಿದ್ಯಪ್ಪ ಅಂತ ತಾತೊಳಗಿದ್ದೀನಿ. ಅವಾಗ ನೀನ್ ಎಲ್ಲಿದ್ದೀವಿ ಗೊತ್ತು? ನೀನ್ ಯಾರು ಅಂತ ಯಾರು ಅಂತ ಕರೆದ್ರು. ಅವಾಗ ನನ್ ಸ್ವಲ್ಪ ಎಲ್ಲ ಮನೆಯಲ್ಲಾರು ನೋಡಿದ್ನಲ್ಲ, ಅವಾಗ ಇದೇನು ನಾನು ಇಲ್ಲಿದ್ದೀನಿ ಹೋಗಿದ್ದೀನಿ ಅಂತ. ಅವಾಗ ಸ್ವಲ್ಪ ಓಕೆ. ಅದಾದ್ಮೇಲೆ ಏನ್ ಮಾಡಿದ್ರು? ನಿಮ್ಗೆ ಊಟ ತಿಂಡಿ ಎಲ್ಲ ಕೊಟ್ರ? ಊಟ ತಿಂಡಿ ಬೆಳಿಗ್ಗೆ. ಆಮೇಲೆ ಸ್ನಾನ ಮಾಡೋದಕ್ಕೆ ಟವಲ್ ಸೋಪು ಬ್ರಷ್ ಪೇಸ್ಟ್ ಎಲ್ಲ ಏನಾದ್ರು ದುಡ್ಡು ಕೇಳಿದ್ರ ನಿಮ್ಮಲ್ಲಿ? ಯಾವ್ದೇ ರೀತಿಯ ದುಡ್ಡು ಕೇಳಿದ್ರೆ ಹಿಡಿದು ಎಲ್ಲ ಇಲ್ಲೇ ಅವರೇ ಮಾಡಿದ್ರು. ಅದಾದ್ಮೇಲೆ ನಿಮ್ಗೆ ಕಾಯಿಲೆ ಹೇಗೆ ಗುಣ ಆಯ್ತು? ಕಾಯಿಲೆ ಸಹಕರಿಸಿ ಫ್ರೆಂಡ್ ಇದ್ದಾರೆ ಮನೆಗಳು ಡಾಕ್ಟ್ರು ಅಂತ ಹೇಳಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬೇರೆ ಕಡೆ ಇಲ್ಲಿ ಈ ಹಾಸ್ಪಿಟ್ಲಿಂದ ಸಿಮೆಂಟ್ ಕಟ್ ಹಾಕ್ಸಿದ್ದೆ. ಸಿಮೆಂಟ್ ಕಟ್ ಹಾಕ್ಸಿದ್ಮೇಲೆ ಅಲ್ಲಿ ಚೆನ್ನಾಗಿ ನಮ್ಮನೆಯಲ್ಲೂ ಆ ಥರ ನೋಡಿಲ್ಲ. ಓಕೆ. ಇದು ಮತ್ತೆ ನಿಮಗೆ ಎಚ್ಚರ ಬಂದಮೇಲೆ ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿತ್ತ? ಹ್ಞೂ, ಚೆನ್ನಾಗಿತ್ತು. ಮಾತ್ರೆಗಳು ಕರೆಕ್ಟಾಗಿ ಟೈಮ್ ಸರಿಯಾಗಿ ಸಿಸ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ? ಚೆನ್ನಾಗಿ ನೋಡ್ಕೊಂಡು. ಓಕೆ. ಯಾವ ರೀತಿ ಯಾವುದೇ ರೀತಿ ಒಂದು ಏನು ತೊಂದರೆ ಇಲ್ಲದಂಗೆ ನೋಡಿ ತೊಂದರೆ ಇಲ್ಲದಂಗೆ. ಓಕೆ. ಆಗಿ ಬಗ್ಗೆ ಏನಾದರೂ ಹೇಳ್ಬೇಕು ಒಂದಿಷ್ಟ ಇದೆಯಾ? ಹ್ಞೂ, ಹೇಳಿ. ಏನಾದರೂ ತುಂಬ ಸಂತೋಷ ಆಗ್ತದೆ. ನಮ್ಮನೆಯಲ್ಲೂ ಆ ಥರನೂ ಯಾವತ್ತೂ ನೋಡಿಲ್ಲ. ಹ್ಞೂ, ಆ ಥರ ಚೆನ್ನಾಗಿ ನೋಡ್ತೀನಿ. ಓಕೆ, ಥ್ಯಾಂಕ್ ಯು.